ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಮೀಸಲಾತಿ ರದ್ದತಿ, ಕೇಂದ್ರ ಬಿಜೆಪಿ ಸರ್ಕಾರದ ನೀತಿ ಖಂಡನೆ, ಕಾಂಗ್ರೆಸ್ ಪಕ್ಷದಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ಬಿಸಿಯೂಟ ಸೇವಿಸಿ 30 ವಿದ್ಯಾರ್ಥಿಗಳು ಅಸ್ವಸ್ಥ, ಶಿಕ್ಷಕರು ಮತ್ತು ಮುಖ್ಯ ಗುರುಗಳ ನಿರ್ಲಕ್ಷ್ಯದಿಂದಲೇ ಈ ಘಟನೆ, ಮುಧೋಳ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಸಂತ ಸೇವಾಲಾಲ್ ಮಹಾರಾಜರ 281ನೇ ಜಯಂತಿ, ಸೇವಾಲಾಲ್ ಮಹಾರಾಜರ ತತ್ವ ಆದರ್ಶಗಳು ಪಾಲಿಸಬೇಕು, ಯಾದಗಿರಿಯಲ್ಲಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅಭಿಪ್ರಾಯ. ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ರದ್ದುಪಡಿಸಲು ಮುಂದಾಗಿರುವ ಕೇಂದ್ರ ಬಿಜೆಪಿ ಸರ್ಕಾರದ ನೀತಿಯನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಮೀಸಲಾತಿ ರದ್ದುಪಡಿಸುವ ಕೇಂದ್ರ ಬಿಜೆಪಿ ಸರ್ಕಾರದ ಧೋರಣೆ ಖಂಡಿಸಿ ಕಲಬುರಗಿಯ ಟೌನ್ ಹಾಲ್ ಗಾಂಧಿ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಫೆಬ್ರವರಿ 18ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸದಸ್ಯರಾದ ಡಾಕ್ಟರ್ ಸಜ್ಜನ್ ಮಲ್ಲೇಶ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ಎಜೆ ಸದಾಶಿವ್ ಆಯೋಗದ ವರದಿಯನ್ನು 2020ರ ಬಜೆಟ್ ಅಧಿವೇಶನದಲ್ಲಿ ಅಂಗೀಕರಿಸಿ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ರಾಜ್ಯದಲ್ಲಿ ಹಿಂದುಳಿದ ಜಾತಿ ಮತ್ತು ಅಲ್ಪಸಂಖ್ಯಾತರಿಗೆ ಸಂವಿಧಾನದ ಶೆಡ್ಯೂಲ್ 9ರ ಅಡಿಯಲ್ಲಿ ಮೀಸಲಾತಿ ನೀಡಬೇಕು. ಇನ್ನು ಹಲವಾರು ಬೇಡಿಕೆಯನ್ನು ಮುಂದಿಟ್ಟು 18ರಂದು ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಜ್ಜನ್ ಮಲ್ಲೇಶಿ ತಿಳಿಸಿದ್ದಾರೆ. ಮುಂಚೆ ಬರುವ 2020-21ನೇ ಕರ್ನಾಟಕ ರಾಜ್ಯದ ಅಧಿವೇಶನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆಲವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಕ್ಕು ಒತ್ತಾಯಗಳನ್ನು ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ರಾಜ್ಯದ 30 ಜಿಲ್ಲೆಗೆ ಕೇಂದ್ರಗಳಲ್ಲಿ ದಿನಾಂಕ 18 ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರಕ್ಕೆ ಮನವಿ ಕೊಡುವಂಥ ಕಾರ್ಯಕ್ರಮವನ್ನು ಮತ್ತು ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗದ ಸಮಸ್ಯೆಗಳನ್ನು ತಿಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದೆ. ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿ ಸುಮಾರು ಭೂ ಹೋರಾಟಗಳನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೆ ಬಿ ಬಸಲಿಂಗಪ್ಪ ಅವರು ಇರೋ ಸಂದರ್ಭದಲ್ಲಿ 1978-79ರಲ್ಲಿ ಭೂ ಸುಧಾರಣೆ ಕಾಯ್ದೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಾತಿಯ ಜನರಿಗೆ ಕೊಟ್ಟಂಥ ಜಮೀನುಗಳನ್ನು ಮತ್ತೆ ಹಿಂತಿರುಗಿ ಪಡಿಬಾರದು ಅಂತ ಕೂಡ ಒಂದು ಕಾನೂನು ತಂದದನ್ನು ನಮ್ಮ ಗಮನಕ್ಕಿದೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಇಡೀ ರಾಜ್ಯದಲ್ಲಿ ಸುಮಾರು ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಮಾಡಿಲ್ಲ. ಆದರೂ ಕೂಡ ಇದು ಸಂದರ್ಭದಲ್ಲಿ ಕೆಲವೊಂದು ಜನ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ತಡೆ ನಿಂತು ಡಿ ಸಿಗಳು ಮತ್ತು ಎ ಸಿಗಳು ಅಲ್ಲೇ ನಿಲ್ಲಿಸಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತಿನ ದಿನ ಅದಕ್ಕೆ ಸೂಕ್ತವಾದ ತಿದ್ದುಪಡಿಯನ್ನು ತರಬೇಕಂತ ಕೂಡ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಪಡ್ತಾ ಇದ್ದೀವಿ. ಅದಕ್ಕೆ ಅದು ಅಲ್ಲದೆ ಸದಾಶಿವ ಆಯೋಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಸದಾಶಿವ ಆಯೋಗನ ಜಾರಿ ಮಾಡಲಿಕ್ಕೆ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಅದರ ಜೊತೆಗೆ ಬಗರ್ ಹುಕುಂ ಜಮೀನನ್ನು ಯಾರು ಒತ್ತುವರಿ ಮಾಡಿದರೆ ಅವರಿಗೆ ಸಕ್ರಮ ಮಾಡಲಿಕ್ಕೆ ಸರ್ಕಾರಕ್ಕೆ ಕಾನೂನನ್ನು ತಂದು ಕೊಡಬೇಕು, ಅದು ಅನುವು ಮಾಡಿಕೊಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಇಷ್ಟಪಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಮೆಂಗನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.
ಎಸಿಬಿ ಹಾಗೂ ಲೋಕಾಯುಕ್ತ ಬಗ್ಗೆ ಮಾತನಾಡುವ ನೈತಿಕತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆಲ್ಲ. ಲೋಕಾಯುಕ್ತ ರದ್ದುಗೊಳಿಸಿ ಎಸಿಬಿ ಜಾರಿಗೆ ತಂದಿರುವ ಸಿದ್ದರಾಮಯ್ಯ ಎಂದು ಸಚಿವ ಜಗದೀಶ್ ಶೆಟ್ಟರ್ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈತಿಕತೆಯನ್ನ ಬಿಟ್ಟು ಲೋಕಾಯುಕ್ತ ರದ್ದು ಮಾಡಿ ಎಸಿಬಿ ಜಾರಿಗೆ ತಂದಿರುವ ಸಿದ್ದರಾಮಯ್ಯ ಅವರಿಂದ ನಾವು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ. ಎಸಿಬಿ ಬಗ್ಗೆ ನಮ್ಮ ನಿಲುವು ಏನು ಎಂಬುದನ್ನು ನಾವು ಅಧಿವೇಶನದಲ್ಲಿ ಹೇಳುತ್ತೇವೆ ಎಂದರು. 5 ವರ್ಷ ಅಧಿಕಾರದಲ್ಲಿದ್ದ ಸಿದ್ದರಾಮಯ್ಯನವರು ಯಾಕೆ ಎಸಿಬಿ ರದ್ದು ಮಾಡಲಿಲ್ಲ, ಈಗ ಎಸಿಬಿ ವಿಫಲತೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ಅವರಿಗೆ ಯಾವ ವಿಷಯ ಸಿಗುತ್ತಿಲ್ಲ, ಹೀಗಾಗಿ ಕುಂಟು ನೆಪ ಹೇಳುವ ಮೂಲಕ ಎಸಿಬಿ ರದ್ದುಪಡಿಸಲು ಹೇಳುತ್ತಿದ್ದಾರೆ ಎಂದು ಅವರು ಕಿಡಿಕಾರಿದರು. ನಾಳೆ ವಿಧಾನಸಭೆ ಅಧಿವೇಶನ ಅದರಲ್ಲಿ ಮಾತಾಡಲಿ. ಈ ಎಸಿಬಿ ಬಗ್ಗೆ, ಲೋಕಾಯುಕ್ತ ಬಗ್ಗೆ ಸಿದ್ದರಾಮಯ್ಯ ಮಾತಾಡಲಿ. ಒಂದಿಷ್ಟು ನೈತಿಕತೆ ಇಲ್ಲ, ನೈತಿಕತೆಯನ್ನು ಬಿಟ್ಟು ಈ ಲೋಕಾಯುಕ್ತನ ರದ್ದು ಮಾಡಿ ಎಸಿಬಿ ತಂದಂಥವ್ರು ಸಿದ್ದರಾಮಯ್ಯ. ಈಗ ಎಸಿಬಿಯನ್ನು ಬಂದ್ ಮಾಡ್ರಿ ಅಂತ ಹೇಳಕತ್ತಿರಲ್ಲ, ಆ ನೈತಿಕತೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ತೀನಿ. ಸರ್, ಬಿಜೆಪಿ ಸ್ಟ್ಯಾಂಡ್ ನೋಡ್ರಿ, ಸ್ಟ್ಯಾಂಡ್ ಏನಂದ್ರೆ ಅಸೆಂಬ್ಲಿಯಲ್ಲಿ ಹೇಳ್ತೀವಿ. ಆದರೆ ಇದನ್ನು ಎತ್ತಲಿಕ್ಕೆ ನೀವು 5 ವರ್ಷ ಸರ್ಕಾರ ಮಾಡಿದ್ರಲ್ಲ, ಎಸಿಬಿ ರದ್ದು ಮಾಡ್ಬೋದಾಗಿತ್ತಲ್ಲ, ನೀವೇ ಇಷ್ಟೆಲ್ಲ ಒತ್ತಾಯ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಆಮೇಲೆ ಲೋಕಾಯುಕ್ತಕ್ಕೆ ಸ್ಟ್ರೆಂಥನ್ ಮಾಡ್ಬೋದಾಗಿತ್ತಲ್ಲ, ಅದೇನು ಮಾಡಲಾರ್ದೇ ಈಗ ಕುಂಟು ನೆಪ ಹೇಳುವಂಥದ್ದು. ಯಾಕಂದರೆ ಬಿಜೆಪಿ ವಿರುದ್ಧ, ಮೋದಿಯವರ ವಿರುದ್ಧ ಆಗಲಿ ಅಥವಾ ರಾಜ್ಯದಲ್ಲಿ ಯಡಿಯೂರಪ್ಪನ ಸರ್ಕಾರ ವಿರುದ್ಧ ಆಗಲಿ ಮಾತಾಡಲಿ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ ಅವರಿಗೆ ಏನೂ ಇಲ್ಲ. ಮೊದಲು ಅವರು ಪ್ರತಿಪಕ್ಷ ನಾಯಕನ ಮೊದಲು ಡಿಕ್ಲೇರ್ ಮಾಡ್ಕೊಳ್ಳಿ, ಆಮೇಲೆ ಅಸೆಂಬ್ಲಿಗೆ ಬರಲಿ ಅವರು. ರಾಜ್ಯ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ತಾಂಡಾಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ತಾಂಡಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಿಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ನ್ಯಾಮತಿ ತಾಲೂಕಿನ ಸುರೇಗೊಂಡನಕೊಪ್ಪದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 281ನೇ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿ, ಮಾರ್ಚ್ 5ರಂದು ಮಂಡಿಸಲಿರುವ ಬಜೆಟ್ನಲ್ಲಿ ತಾಂಡಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಮುಂದಿನ 3 ವರ್ಷದಲ್ಲಿ ಬಂಜಾರ ಸಮಾಜ ಬಾಂಧವರು ನೆಮ್ಮದಿ, ಗೌರವ, ಸ್ವಾಭಿಮಾನದಿಂದ ಬದುಕು ನಡೆಸುವ ರೀತಿ ಎಲ್ಲಾ ಸೌಲಭ್ಯ ಒದಗಿಸಲಾಗುವುದು ಎಂದರು. ಮುಂದಿನ 2 ವರ್ಷದಲ್ಲಿ ರಾಜ್ಯದ ಎಲ್ಲ ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮ ಮಾಡಲು ತೀರ್ಮಾನಿಸಿದ್ದು, ಅದಕ್ಕಾಗಿ ಎಷ್ಟೇ ಹಣ ಖರ್ಚಾದರೂ ಚಿಂತಿಸುವುದಿಲ್ಲ. ಲಂಬಾಣಿ ಸಮಾಜದ ಭಾಷೆ ಸಂಸ್ಕೃತಿ ವಿಶೇಷವಾಗಿದೆ. ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಲಂಬಾಣಿ ಭಾಷಾ ಅಕಾಡೆಮಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಎಲ್ಲಾ ತಾಂಡಗಳಲ್ಲಿ ಉದ್ಯೋಗ ಸೃಜನೆಗೆ ಕ್ರಮ ವಹಿಸಲಾಗುವುದು. ವಿಶೇಷ ಪ್ಯಾಕೇಜ್ ನೀಡಲಾಗುವುದು. ಲಂಬಾಣಿ ಕಲಾ ಮತ್ತು ಕೌಶಲ್ಯದ ಸಿದ್ಧ ಹುಡುಪು ಘಟಕವನ್ನು ಕೊಪ್ಪಳದ ಬಹದ್ದೂರ್ ಬಂಡ, ಹುಮನಾಬಾದ್ ಸಮೀಪದ ಲಾಲ್ಗಿರಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರಾರಂಭಿಸಲು ಕ್ರಮ ವಹಿಸಲಾಗುವುದು. ವಿದೇಶಿ ಮಾರುಕಟ್ಟೆ ಸೌಲಭ್ಯ ಒದಗಿಸಲಾಗುವುದು. ಹುಮನಾಬಾದ್ ಲಾಲ್ಗಿರಿಯಲ್ಲಿ 30, ಬಾಗಲಕೋಟೆಯ ಗುದ್ದನಕೆರೆಯಲ್ಲಿ 6 ಎಕರೆ ಜಾಗವನ್ನು ತಾಂಡ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಈಗಾಗಲೇ ನೀಡಿದೆ ಎಂದರು. ಬಂಜಾರ ಸಮುದಾಯದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಅಭಿವೃದ್ಧಿಗೆ ಅಧ್ಯಾತ್ಮ ಗುರು ಸಂತ ಸೇವಾಲಾಲರು ಕಾರಣ. ಅವರ ಜನ್ಮಸ್ಥಳ ಸುರಗೊಂಡನಕೊಪ್ಪ ರಾಜ್ಯದಲ್ಲಿ ಇರುವುದು ಹೆಮ್ಮೆಯ ಸಂಗತಿ. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಸುರಗೊಂಡನಕೊಪ್ಪವನ್ನು ರಾಷ್ಟ್ರೀಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಸಂಪರ್ಕ, ರಸ್ತೆ, ಉದ್ಯಾನವನ, ಕಾರಂಜಿ, ನೀರು ಪೂರೈಸುವ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಸರ್ಕಾರ ಲಂಬಾಣಿ ತಾಂಡಗಳನ್ನು ಸಂಪೂರ್ಣವಾಗಿ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡುವ ಬಗ್ಗೆ ಕ್ರಮ ಕೈಗೊಂಡಿದ್ದು, ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ಪ್ರಕ್ರಿಯೆಗೆ ಬೇಕಾದ ಎಲ್ಲ ಸಹಕಾರವನ್ನು ತಾಂಡ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ಸರ್ಕಾರ ನೀಡುತ್ತೆ ಎಂಬ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೂಡ ಇಚ್ಛೆಪಡ್ತೇನೆ. ಲಂಬಾಣಿ ಸಮುದಾಯದವರು ಗುಳೆ ಹೋಗುವುದನ್ನು ತಪ್ಪಿಸುವುದಕ್ಕಾಗಿ ಸರ್ಕಾರ ತಾಂಡ ಅಭಿವೃದ್ಧಿ ನಿಗಮದ ಮೂಲಕ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡಲು ಬದ್ಧವಾಗಿದೆ. ಬಂಜಾರ ಸಂಸ್ಕೃತಿ ಹಾಗೂ ಕಲೆಗೆ ಒತ್ತು ನೀಡಿ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಂತೆ ಪ್ರವಾಸೋದ್ಯಮ ಇಲಾಖೆ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪಡೆದು ಈಗಾಗಲೇ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಕಲ್ಯಾಣ ಕರ್ನಾಟಕ ಪ್ರಾಂತ್ಯದಲ್ಲಿ ಲಂಬಾಣಿ ಕಲಾ ಮತ್ತು ಕೌಶಲ್ಯದ ಸಿದ್ಧ ಉಡುಪು ಘಟಕ ಹಾಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ಬೃಹತ್ ಪ್ರಮಾಣದಲ್ಲಿ ಆಯೋಜಿಸಲು ಕ್ರಮ ಕೈಗೊಂಡಿದ್ದೇನೆ. ಹುಮನಾಬಾದ್ ತಾಲೂಕಿನ ಲಾಲ್ಗರಿ ಪ್ರದೇಶದಲ್ಲಿ 34 ಎಕರೆ ಹಾಗೂ ಬಾಗಲಕೋಟೆ ತಾಲೂಕಿನ ಗುದ್ದನಕೇರಿಯಲ್ಲಿ 6 ಎಕರೆ ಜಮೀನನ್ನು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಕರ್ನಾಟಕ ಸರ್ಕಾರ ಮಂಜೂರು ಮಾಡಿದೆ.
ನಿವೇಶನ ರಹಿತರಿಗೆ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಶಾಶ್ವತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ನಿವೇಶನ ರಹಿತ ಹೋರಾಟ ಸಮಿತಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ನಿವೇಶನ ರಹಿತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಆನಂದ ನಗರ, ಡಾಕ್ಟರ್ ಲೋಹಿಯಾ ನಗರ, ಧಾರವಾಡ, ಡಾಕ್ಟರ್ ಲೋಹಿಯಾ ನಗರಗಳು ಹೋರಾಟದ ಮೂಲಕವೇ ನಿರ್ಮಾಣವಾಗಿದ್ದು ಗದುಗಿನಲ್ಲಿಯೂ ಸಹ ಸಾವಿರಾರು ಮನೆಗಳ ನಿರ್ಮಾಣ ಆಗಿವೆ. ಆದರೆ ಬಹುದಿನಗಳಿಂದಲೂ ಸಹಿತ ನಗರದ ಆರ್ಥಿಕವಾಗಿ ಹಿಂದುಳಿದ ನಿವೇಶನ ರೈತರನ್ನ ಕಡೆಗಣಿಸುತ್ತಾ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದು ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಫೆಬ್ರವರಿ 17ರಂದು ನಡೆಯಲಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಈ ಬಗ್ಗೆ ಸಚಿವರು ಶಾಸಕರು ಧ್ವನಿ ಎತ್ತಬೇಕು, ಅಲ್ಲದೆ ಈ ಬಗ್ಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ನಿಜವಾದ ಬಡವರನ್ನು ಗುರುತಿಸಿ ಇವತ್ತು 9,700 ಮನೆಗಳು ತಯಾರಾಗಿ ಹಂಚುವ ಸ್ಥಿತಿಯಲ್ಲಿದೆ. ಅವರ ವಿಚಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಪ್ರಯತ್ನದಿಂದ ಮುಂದೆ ಮುಂದೆ ಸಮ್ಮಿಶ್ರ ಸರ್ಕಾರವು ಎಚ್ಡಿ ಕುಮಾರಸ್ವಾಮಿ ಅವರು 37/2018 31/2018 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾಧಿಕಾರಿ ಸಭೆಯನ್ನು ಕರೆದು ವಿಷಯ ಓದಿದೆ, ಅದರ ಬಗ್ಗೆ ಸಾರ್ವಜನಿಕ ಗೊತ್ತಿದೆ ಓದಿದೆ. ಇನ್ನು ನಗರಾಭಿವೃದ್ಧಿಕಾರ ಮತ್ತು ಗೃಹ ನಿರ್ಮಾಣ ಮಂಡಳಿಗಳಲ್ಲಿ ಹಂಚತಕ್ಕಂಥ ನಿವೇಶನಗಳಲ್ಲಿ ಶೇಕಡ 50% EWS ಆಗಿ ಮೀಸಲಿಡಬೇಕೆಂದು ನಮ್ಮ ಆಗ್ರಹ. ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಪ್ರೊಫೆಸರ್ IG ಸನದಿ, ನಾಗರಾಜ ಗುರಿಕಾರ, ರಾಮಾಂಜನಪ್ಪ ಹಾಲ್ದಳ್ಳಿ ಸೇರಿದಂತೆ ನೂರಾರು ಪ್ರತಿಭಟನಾಕಾರರು ಪಾಲ್ಗೊಂಡಿದ್ದರು. ಬಿಸಿಯೂಟ ಸೇವಿಸಿ 30 ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಸೇಡಂ ತಾಲೂಕಿನ ಸಿಲಾರ್ಕೋಟ ಗ್ರಾಮದಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಬರುವ ಶಿಲಾರಕೋಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 270 ವಿದ್ಯಾರ್ಥಿಗಳು ಇದ್ದು ಮಧ್ಯಾಹ್ನದ ಸಮಯದಲ್ಲಿ 70 ವಿದ್ಯಾರ್ಥಿಗಳು ಬಿಸಿ ಊಟ ಸೇವಿಸಿದ ಕೆಲವೇ ಸಮಯದಲ್ಲಿ ಹೊಟ್ಟೆ ನೋವು, ತಲೆನೋವು, ವಾಂತಿ ಭೇದಿ ಕಂಡ ಕೂಡಲೇ ಶಿಕ್ಷಕರು ದಿಢೀರ್ನೆ ಮುಧೋಳು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ. ನಂತರ 6 ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಸೇಡಂ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 70 ವಿದ್ಯಾರ್ಥಿಗಳ ಪೈಕಿ 66 ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ. ಒಂದು ವಾರದಿಂದ ಬಳಕೆಯಾಗದ ಹೊಲಸು ನೀರನ್ನು ಉಪಯೋಗಿಸಿ ಮಧ್ಯಾಹ್ನದ ವೇಳೆ ಬಿಸಿಯೂಟ ತಯಾರಿಕೆಯಲ್ಲಿ ಅಡುಗೆಯವರು, ಶಿಕ್ಷಕರು ಮತ್ತು ಮುಖ್ಯ ಗುರುಗಳ ನಿರ್ಲಕ್ಷ್ಯತನದಿಂದಲೇ ಈ ಘಟನೆ ನಡೆದಿದೆ ಎನ್ನಲಾಗುತ್ತಿದೆ. ಶಿಲಾರಕೋಟ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಮತ್ತು ಶಿಕ್ಷಕರ ನಿರ್ಲಕ್ಷ್ಯತನಕ್ಕೆ ಈ ಘಟನೆ ಸಂಭವಿಸಿದ್ದು ಮುಧೋಳ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯೊಬ್ಬಳಿಗೆ ಚಾಕು ಹಾಗೂ ನಕಲಿ ಪಿಸ್ತೂಲ್ ತೋರಿಸಿ 30,000 ರೂಪಾಯಿ ಹಾಗೂ 30 ಗ್ರಾಂ ಚೈನ್ ಅನ್ನು ದೋಚಿದ ದುಷ್ಕರ್ಮಿಗಳ ಗ್ಯಾಂಗ್ ಒಂದನ್ನು ಬಂಧಿಸುವಲ್ಲಿ ಮಳವಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಹಿಳೆಯೊಬ್ಬಳಿಗೆ ಚಾಕು ಹಾಗೂ ನಕಲಿ ಪಿಸ್ತೂಲ್ ತೋರಿಸಿ 30,000 ರೂಪಾಯಿ ಹಾಗೂ 30 ಗ್ರಾಂ ಚೈನ್ ಹಾಗೂ ದರೋಡೆಗೆ ಬೆಳೆಸಿ ಅಪಹರಿಸಿದ ಗ್ಯಾಂಗ್ ಅನ್ನ ಕೇವಲ 8 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಮಳವಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದು, ಮಳವಳ್ಳಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KE ಪರಶುರಾಮು ಪಟ್ಟಣದ ವಡ್ಡರ ಕಾಲೋನಿಯ ಪುಟ್ಟ ತಾಯಮ್ಮ ಮನೆಗೆ ನುಗ್ಗಿ ಚಾಕು ಹಾಗೂ ನಕಲಿ ಪಿಸ್ತೂಲ್ ತೋರಿಸಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಮನೆಯ ಬ್ಯೂರಿನಲ್ಲಿದ್ದ 35,000 ನಗದು, ಪುಟ್ಟ ತಾಯಮ್ಮನವರ ಕತ್ತಿನಲ್ಲಿದ್ದ 30 ಗ್ರಾಂ ಚಿನ್ನದ ಸರ, 3 ಗ್ರಾಂ ಚಿನ್ನದ ಉಂಗುರವನ್ನ ಕಿತ್ತುಕೊಂಡು ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಎಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಅಡಿಷನಲ್ SP ಶೋಭಾರಾಣಿ ಮಾರ್ಗದರ್ಶನದಲ್ಲಿ DYSP ಪೃಥ್ವಿ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ರಮೇಶ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಮಂಜು ದಾಳಿ ನಡೆಸಿ ಕೃತ್ಯ ನಡೆಸಿದ 12 ಗಂಟೆಯೊಳಗೆ ರಾಮನಗರದಲ್ಲಿ ಅಡಗಿಕೊಂಡಿದ್ದ ಆರೋಪಿಗಳಾದ ಬೆಂಗಳೂರು ಉದಯನಗರ ವಾಸಿ PLokesh, ಮಳವಳ್ಳಿ ಪಟ್ಟಣದ ಕಲ್ಲಂಗಡಿ ವ್ಯಾಪಾರಿ ಕುಮಾರ್, ಬೆಂಗಳೂರು ಕೆಂಗೇರಿ ಶ್ರೀನಿವಾಸ್ಪುರ ವಾಸಿಗಳಾದ ಮೋಹನ್, ಲೋಕೇಶ್ವರ್ ರಾವ್, ಮಳವಳ್ಳಿ ಪಟ್ಟಣದ ಗಂಗಾಮತ ಬೀದಿವಾಸ ಬಸವಯ್ಯ ಕೇರಿಯ ಮಹದೇವರನ್ನ ಬಂಧಿಸಿದ್ದಾರೆ. 2021 ಅವರನ್ನ ಚಾಪು ತೋರಿಸಿ ಎದುರಿಸಿ ಅವರ ಮಾಂಗಲ್ಯ ಚೈನ್ ಮತ್ತು 35,000 ರೂಪಾಯಿಗಳನ್ನು 4 ಜನ ವ್ಯಕ್ತಿಗಳು ರಾಬರಿ ಮಾಡಿದ್ದಾರೆ ಅಂತ ಹೇಳಿ ಅವರು ಕೊಟ್ಟ ದೂರಿನ ಮೇರೆಗೆ ನಮ್ಮ ಮಳವಳ್ಳಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ರಾಬರಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿತರು ಆಗಲೇ ಗೊತ್ತಿದ್ದರಿಂದ ಒಬ್ಬ ಆರೋಪಿತನನ್ನು ಸೆಕ್ಯೂರ್ ಮಾಡಿಕೊಂಡು ಮಹಾದೇವ ಸ್ವಾಮಿ ಅಂತಕ್ಕಂಥ ಒಂದು ಸೆಕ್ಯೂರ್ ಮಾಡಿ ಆತನ ಮಾಹಿತಿ ಆಧಾರದ ಮೇರೆಗೆ ಉಳಿದ ಆರೋಪಿತರಾಗಿರ್ತಕ್ಕಂಥ ಲೋಕೇಶ ಕುಮಾರ ಮತ್ತು ಮೋಹನ್ ಮತ್ತು ಇನ್ನೊಬ್ಬ ಲೋಕೇಶ ಅಂತೇಳಿ ಒಟ್ಟು 5 ಜನ ಆರೋಪಿಗಳನ್ನು ಅಡಿಷನಲ್ SP ಮಾರ್ಗದರ್ಶನದಲ್ಲಿ DSP ಶ್ರೀಮತಿ
ಕುಮಾರಿ ಮೂರ್ತಿ ಮತ್ತು ರಮೇಶ್ ಹಾಗೂ ಮಂಜು ಅವರ ಕಂಡ ಆರೋಗ್ಯಗಳಂತಹ ಫೆಬ್ರವರಿ 16ರಂದು ನಡೆಯುವ ಗುಲ್ಬರ್ಗ ತಾಲೂಕಿನ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ವಿಠಲ್ ವಗ್ಗನ್ ಹಾಗೂ ನಿಸ್ಕಲೇಶ್ ಮಡಪತಿ ನೇತೃತ್ವದ ಪ್ಯಾನೆಲ್ಗೆ ಅತಿ ಹೆಚ್ಚು ಮತ ನೀಡಿ ಗೆಲ್ಲಿಸಿ ಎಂದು ಸುದ್ದಿಗೋಷ್ಠಿಯಲ್ಲಿ ವಿಠಲ್ ವಗ್ಗನ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಲ್ಬರ್ಗಾ ತಾಲೂಕಿನ ಶಿಕ್ಷಕರ ಪತ್ತಿನ ಸಹಕಾರಿ ಸಂಘ ಕಲಬುರಗಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ವಿಠಲ್ ವಗ್ಗನ್ ಮತ್ತು ನಿಷ್ಕಲೇಶಯ್ಯ ಮಠಪತ್ತಿ ನೇತೃತ್ವದಲ್ಲಿನ ಅಭ್ಯರ್ಥಿಗಳಿಗೆ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಚುನಾಯಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ವಿಠಲ್ ವಗ್ಗನ್ ತಿಳಿಸಿದ್ದಾರೆ. ಉಮಾ ಚವಾಣಿ 4 ಜನ ನಿರ್ದೇಶಕರಿದ್ದರು ಸರ್. ಸೊ ಇವರ ಅವಧಿಯಲ್ಲಿ ಡಿಫಾಲ್ಟರ್ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಸರ್, 2017-18 ಅವಧಿಯಲ್ಲಿ ಸೊಸೈಟಿಯ ಸಾಲ ಪಡೆದಿರ್ತಕ್ಕಂಥ ಸದಸ್ಯರಿಗೆ HRMSನಲ್ಲಿ ಸ್ಯಾಲ್ರಿ ಡಿಡಕ್ಷನ್ ಮಾಡಬೇಡ್ರಿ ಅಂತ ತಿಳಿದ್ವಿ. ಲೋನನ್ನು ಕಡಿತ ಮಾಡಬೇಡ್ರಿ, ಅದು ತುಂಬ ತೊಂದರೆ ಆಗುತ್ತೆ, ಸೊ ಬಜೆಟ್ ಟೈಮಿಂಗ್ ಸರಿಯಾಗಿ ಬರಲ್ಲ ಅಂತ ಹೇಳಿದ್ವಿ. ಆದರೂ ಕೂಡ ಯಾವುದೇ ಅರಿವಿರದೇ ಇರತಕ್ಕಂಥ ನಿಕಟಪುರ ನಿರ್ದೇಶಕ ಮಂಡಳಿಯವರು HRMSನಲ್ಲಿ ಎಲ್ಲರೂ ಸಾಲವನ್ನು ಕಡಿತಗೊಳ್ಳೋಕೆ ಅಣಿಮಾದರು. ಇವತ್ತಿನ ದಿವಸ ಸಸ್ಪೆನ್ಸ್ ಅಕೌಂಟಲ್ಲಿ 12 ಲಕ್ಷ ರೂಪಾಯಿ ಸಸ್ಪೆನ್ಸ್ ಅಕೌಂಟ್ನಲ್ಲಿ ಬಿದ್ದಿದೆ ಸರ್. ಅದು ಯಾರ್ದು ಅಂತ ಸೊಸೈಟಿ ನಿರ್ದೇಶಕರು ಮತ್ತು ಅಧ್ಯಕ್ಷರು ಯಾರಿಗೂ ಕೂಡ ಗಮನಕ್ಕೆ ಇಲ್ಲ. ಸೊ ಇದರಿಂದಲೂ ಕೂಡ ಸೊಸೈಟಿ ಡಿಫಾಲ್ಟರ್ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. 2017-18ರಲ್ಲಿ ಗುಲ್ಬರ್ಗ ಜಿಲ್ಲೆ ಎಲ್ಲ ಸಹಕಾರ ಸಂಘಗಳು ಸಾಮಾನ್ಯ ಸಭೆ ನಡೆಸಿದರೆ, ಆದರೆ ಈ ನಿರ್ದೇಶಕ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಇವರೇ ಇದ್ದರೂ ಕೂಡ ಸಾಮಾನ್ಯ ಸಭೆನೇ ನಡೆಸಲಿಲ್ಲ ಸರ್. 2017-18 ಸಾಲಿನಲ್ಲಿ ಡಿವಿಡೆಂಟ್ ಕೊಡಲಿಲ್ಲ ಸರ್, ಟೀಚರ್ಸ್ಗಳಿಗೆ ಡಿವಿಡೆಂಟ್ ಕೊಡಲಿಲ್ಲ. ಮೊನ್ನೆ ಸೆಪ್ಟೆಂಬರ್ದಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಿಗೆ ಸಹಕಾರ ಸಂಘಕ್ಕೆ ನಾವು ಇತರೆ ಮಾತೃ ಇಲಾಖೆಯ ವಿವಿಧ ಸಂಘಟನೆಗಳಿಂದ ನಾವು ಒಂದು ಮನವಿ ಕೊಟ್ಟಾಗ 2 ವರ್ಷದ ಡಿವಿಡೆಂಟ್ ಏಕಕಾಲಕ್ಕೆ ಅದು ಸಿಬ್ಬಂದಿಯವ್ರ ಸಹಕಾರದಿಂದ ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೊ ಇಂಥ ನಿರ್ದೇಶಕ ಮಂಡಳಿಯ ಅಚಾತುರ್ಯದ ಕೆಲಸ ಮತ್ತು ಅಸಾಮರ್ಥ್ಯದಿಂದ. ಈ ಸುದ್ದಿಗೋಷ್ಠಿಯಲ್ಲಿ ನಿಷ್ಕಲೇಶಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕ್ಯಾಂಡಲ್ ಮಾರ್ಚ್ ಮೌನಾಚರಣೆ ಬೂಸ್ನೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಬೂಸನೂರು ಗ್ರಾಮದಲ್ಲಿ ಶಾಂತಿ ಕೋರಿ ಕ್ಯಾಂಡಲ್ ಮಾರ್ಚ್ ಮೂಲಕ ಮೌನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಗೂ ಯೋಧರಾದ ಲಿಂಗರಾಜ್ ಬಿರಾದರ್ ಪಾಲ್ಗೊಂಡು ಸಂತ ಸೇವಾಲಾಲ್ ಮಹಾರಾಜರ 281ನೇ ಜಯಂತಿಯನ್ನು ಯಾದಗಿರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಯಾದಗಿರಿ ನಗರದ ಶಾಸಕರ ಕಚೇರಿಯಲ್ಲಿ ಸಂತ ಸೇವಾಲಾಲ ಭಾವಚಿತ್ರಕ್ಕೆ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಪುಷ್ಪಾರ್ಚನೆಯನ್ನ ಮಾಡಿ ಪೂಜೆ ಸಲ್ಲಿಸಿದರು. ಅಲ್ಲದೆ ಸೇವಾಲಾಲ ಮಹಾರಾಜರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕು, ಅವರ ದಾರಿಯಲ್ಲಿ ನಡೆಯಬೇಕೆಂದು ತಿಳಿಸಿದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಮಹಾತ್ಮ ಗಾಂಧಿ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಖಂಡಿಸಿ ಅವರ ಸಂಸತ್ ಸದಸ್ಯತ್ವ ರದ್ದುಗೊಳಿಸಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ತೆಲಸಂಗ ಬ್ಲಾಕ್ ಕಾಂಗ್ರೆಸ್ನಿಂದ ಅಥಣಿ ತಹಸೀಲ್ದಾರ್ MN ಬಳಿಗಾರ್ ಮೂಲಕ ಲೋಕಸಭಾ ಅಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ, ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ದೇಶದ ಶಾಂತಿ ಕದಡುವ ಮತ್ತು ವಿವಾದಾತ್ಮಕ ಹೇಳಿಕೆ ಕೊಡುವ ಮೂಲಕ ವಿವಾದ ಸೃಷ್ಟಿಸುತ್ತಿದ್ದು ಕೂಡಲೇ ಅವರ ಸದಸ್ಯತ್ವ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಇಡೀ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಹೊಂದಿದವು, ಆದರೆ ಭಾರತ ಸ್ವಾತಂತ್ರ್ಯ ಹೊಂದಿದ್ದಕ್ಕೂ ಇಡೀ ವಿಶ್ವದ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯ ಹೊಂದಿದ್ದಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಬೇರೆ ರಾಷ್ಟ್ರಗಳಲ್ಲಿ ರಕ್ತ ಕ್ರಾಂತಿ ಅಹಿಂಸಾ ಮತ್ತು ಹಿಂಸೆಯಿಂದ ಸ್ವಾತಂತ್ರ್ಯ ಸಿಕ್ಕಿದ್ರೆ, ಭಾರತದಲ್ಲಿ ಅಹಿಂಸಾ ಒಂದು ತತ್ವದ ಮೂಲಕ ಅಹಿಂಸಾ ಚಳವಳಿಯ ಮೂಲಕ ಮಹಾತ್ಮ ಗಾಂಧೀಜಿಯವರು ಮತ್ತು ಇನ್ನಿತರ ಎಲ್ಲ ಹೋರಾಟಗಾರರು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ರು. ಇದೇ ನಮ್ಮ ಭಾರತದ ಒಂದು ವಿಶೇಷ. ಅದಕ್ಕೆ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಸ್ವಾತಂತ್ರ್ಯ ವಿಶಿಷ್ಟವಾಗಿ ವೈಶಿಷ್ಟ್ಯವಾಗಿ ಕಾಣ್ತಾ ಇರೋದು. ಇಂಥ ಒಂದು ಸ್ವಾತಂತ್ರ್ಯ ತಂದುಕೊಟ್ಟ ಅನೇಕ ಮಹನೀಯರ ಬಗ್ಗೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅನಂತಕುಮಾರ್ ಹೆಗಡೆಯವರು ಮೊನ್ನೆ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ಅವರು ಹುಟ್ಟಿದಾಗ ಭಾರತ ಸ್ವತಂತ್ರವಾಗಿತ್ತು, ಹೀಗಾಗಿ ಅವರು ಸ್ವಾತಂತ್ರ್ಯ ಇತಿಹಾಸದ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅನೇಕ ಬಾರಿ ಸಂಸದರಾಗಿ ಅವರು ಕೆಲಸ ಮಾಡಿದ್ದಾರೆ. ಒಂದಿಷ್ಟು ಅವರಿಗೆ ಒಂದು ಒಬ್ಬ ರಾಷ್ಟ್ರಪಿತ ಬಗ್ಗೆ, ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ
ಒಂದು ಹೇಳಿಕೆ ಕೊಡುವಾಗ ವಿವೇಚನೆ ಇರಬೇಕಾಗಿತ್ತು. ಈ ವೇಳೆ ರಾವಸಾಬ್ ಐವಳೆ, ಚಿದಾನಂದ್ ತಳಕೇರಿ, ರಮೇಶ್ ಸಿಂದಗಿ, ಸತ್ಯಪ್ಪ ಬಾಗೇನವರ್, ಎಸ್ ಜಿ ಪೂಜೇರಿ, ಅನಿಲ್ ಸುನದೋಳಿ, ಮಹಾಂತೇಶ್ ಬಾಡಗಿ, ಮಂಜು ಹೋಳಿಕಟ್ಟಿ, ಸೈಯದ್ ಅಮೀನ್, ರಾಹುಲ್ ಮಾಚಕನೂರ್, ರೇಖಾ ಪಾಟೀಲ್, ಸುನಿತಾ ಐವಳೆ, ಮಹಾದೇವಿ ಹೋಳಿಕಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹದಾಯಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಮುಂದಿನ 15 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದರೆ ಮತ್ತೆ ಉಗ್ರವಾದ ಹೋರಾಟದ ಹಾದಿಯನ್ನು ತುಳಿಯಬೇಕಾಗುತ್ತದೆ ಎಂದು ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿಯ ಸಿದ್ದಣ್ಣ ತೇಜಿ ಆಗ್ರಹಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 40 ವರ್ಷಗಳಿಂದ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಾಗಿ ನಿರಂತರ ಹೋರಾಟ ಮಾಡಲಾಗುತ್ತಿದೆ. ಪ್ರಧಾನಮಂತ್ರಿಗಳು ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮಹದಾಯಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ನಂತರ ಟ್ರಿಬ್ಯುನಲ್ನಲ್ಲಿ 13 TMC ನೀರು ಕೊಡಲು ಆದೇಶವಾಗಿತ್ತು. ಆದೇಶದ ನಂತರ ಪ್ರಧಾನಿಗಳು ನೋಟಿಫಿಕೇಶನ್ ಹೊರಡಿಸಿ ಮಹದಾಯಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಅಲ್ಲದೆ ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಗೋವಾ ಸಚಿವರು ಮಹದಾಯಿ ವಿಚಾರದಲ್ಲಿ ಇತ್ಯರ್ಥಗೊಳಿಸಿಕೊಳ್ಳಲು ಪತ್ರ ಬಂದಿದೆ ಎಂದು ಹುಬ್ಬಳ್ಳಿಯಲ್ಲಿ ಓದಿದ್ರು. ಇಷ್ಟೆಲ್ಲ ಜನರನ್ನ ನಂಬಿಸಿದ ಬಿಜೆಪಿ ಅವರು ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದರೂ ಸಹಿತ ಮಹದಾಯಿ ವಿಚಾರವಾಗಿ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸುವುದನ್ನು ಬಿಟ್ಟು ಅನ್ಯಾಯ ಮಾಡುತ್ತಿದ್ದಾರೆ. ಕಲಂ 261 ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಅದನ್ನು ಬಿಟ್ಟು ಇದೀಗ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲು ಬರುವುದಿಲ್ಲ ಎಂದು ತಿಳಿಸಿದ್ದು, ಇದು ಮತ್ತೆ ಕಳಸಾ ಬಂಡೂರಿ ಹೋರಾಟಗಾರರಿಗೆ ನೋವುಂಟು ಮಾಡಿದ್ದು, ಕೂಡಲೇ ಸರ್ಕಾರ ಮುಂದಿನ 15 ದಿನಗಳಲ್ಲಿ ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ಮಹದಾಯಿ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಎ ಮುದೋಳ್, ಎನ್ಎ ಕಾಜಿ ಸೇರಿದಂತೆ ಮುಂತಾದವರು ಇದ್ದರು. ನಾವಿಷ್ಟೆಲ್ಲ ಚರ್ಚೆ ಮಾಡಿ ಒಂದು ಬಹಳ ಮೊನ್ನೆ 2-3 ದಿವಸದ ಹಿಂದೆ ಮುಖ್ಯಮಂತ್ರಿಗಳು ಹೇಳೋದ ಮೇಲೆ ವಿಕೆ ಹರಿಪ್ರಸಾದ್ ಅವರು ಒಂದು ಮಾತನ್ನ ಹೇಳ್ತಾರೆ, ಇಲ್ಲ ಮಹದಾಯಿ ವಿಚಾರದಲ್ಲಿ ನೋಟಿಫಿಕೇಶನ್ ಹೊರಡಿಸಬೇಕಂದಾಗ ಕೇಂದ್ರದ ಒಬ್ಬರು ಮಂತ್ರಿ ನೋಟಿಫಿಕೇಶನ್ ಎರಡು ಕಾಲಕ್ಕೂ ಹೊರಡಿಸಕ್ ಆಗುದಿಲ್ಲ, ಅವರು ಮರು ನಾವು ಕೇಳಿದ ಮಾತಿಗೆ ಮರು ಉತ್ತರ ಕೊಡದೆ ಹೋದಾಗ ಗೊತ್ತಾಯ್ತು ಇವರು ನಮ್ಮ ಪರವಾಗಿಲ್ಲ, ಇನ್ನು ಹೋರಾಟ ಮಾಡೋದು ಅನಿವಾರ್ಯ, ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ. ಹಿಂಗಾಗಿ ಇಲ್ಲಿವರೆಗೆ ನಾವು ಅಲ್ಲೇ ಹೋರಾಟಗಳನ್ನ ಮುಂಚೆ 3-4 ಅದೇ ರೀತಿ ಏನು ಇನ್ನೊಂದು 10-15 ದಿನಗಳಲ್ಲಿ ಮತ್ತೆ ಮೊದಲಿನ ಹೋರಾಟ ಏನಿತ್ತು 86 ಮರುಕಳಿಸುವಂತ ಹೋರಾಟವನ್ನ ಮಾಡ್ಬೇಕಂತೇಳಿ ಈಗಾಗಲೇ ಒಂದು 2-3 ಸುತ್ತಿನಲ್ಲಿ ನಾವು ಮಾತುಕತೆಯನ್ನು ಮಾಡಿದ್ದೇವೆ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.